ಅಲ್ಲ ಈಗ ಅವರು ನಾನು ಆಗಲೇ ಹೇಳಿದೆ ನಿಮಗೆ ಮೈಸೂರಿಂದ ಬಂದು ಅವರನ್ನ ಪಕ್ಷದಿಂದ ನಾವು ಕಿತ್ತಾಕ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಿಮ್ಮ ಟಿವಿನಲ್ಲೇ ಬಂತು ನಿಮ್ಮ ಟಿವಿ ಪೇಪರ್ಲೇ ಬಂದಿದೆ ಮೈಸೂರಿಂದನೇ ಪ್ರಾರಂಭ ಮಾಡ್ತೀನಿ ಮೈಸೂರಲ್ಲೇ ಬಂದು ಬೆಂಗಳೂರಲ್ಲ ಮೈಸೂರಲ್ಲೇ ಬಂದು ಅವರನ್ನ ಪಕ್ಷದಿಂದ ಕಿತ್ತಾಕ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮತ್ತೆ ಪದೇ ಪದೇ ಏನು ಕೇಳ್ತೀರಿ ಅಲ್ಲಿ ತಾವು ಮಾನಸಿಕವಾಗಿ ದೂರ ಆಗ್ತಿದ್ರಾ ನಾನು ಜನಗಳಿಂದ ನಾನು ಯಾಕೆ ದೂರ ಆಗಲಿ ಜೆಡಿಎಸ್ ನಿಂದ ದೂರ ನಾನು ಆವತ್ತಿಂದನೂ ಕೂಡ ನಾನು ಯಾವತ್ತೂ ಕೂಡ ಜೆಡಿಎಸ್ ಪಕ್ಷಕ್ಕಾಗಲಿ ಜೆಡಿಎಸ್ ನಾಯಕರಿಗಾಗಲಿ ನಾನು ಒಂದೇ ಒಂದು ಮಾತು ಅಪಸ್ವರ ಆಗಲಿ ವಿರುದ್ಧ ಆಗಲಿ ನಾನು ಮಾತಾಡಿದಿನ ನಿಮ್ಮ ಮೀಡಿಯಾದಲ್ಲಿ ಆಗಲಿ ಪತ್ರಿಕೆಗಳಲ್ಲಿ ಮಾತಾಡಿದಿನ ಇಲ್ಲ ಅವರ ಬಗ್ಗೆ ಅಪಾರ ಗೌರವ ಇದೆ ನನಗೆ ನಾನು ಯಾವತ್ತೂ ಆ ಬಗ್ಗೆ ಏನು ಮಾತಾಡಲ್ಲ ಅಲ್ಲ ತಾವು ದೂರ ಆಗ್ತಾ ಇದ್ದೀರಾ ಜೆಡಿಎಸ್ ನಿಂದ ಅಂತ ನೀವು ದೂರ ಆಗ್ತಿದ್ರೆ ಅಥವಾ ಅವರೇ ನಿಮ್ಮ ದೂರ ಮಾಡ್ತಾರೆ ಈಗ ನೀವು ಹೇಳಿದ್ರಲ್ಲ ಈಗ ಉಸ್ತುವಾರಿ ಸಚಿವನಾಗಿದ್ದಾಗಲೇ ನನ್ನನ್ನ ಮೇಯರ್ ಮಾಡ್ತಕ್ಕಂತ ಯಾವುದೇ ವಿಚಾರಗಳಲ್ಲಿ ಮುಖ್ಯಮಂತ್ರಿಗಳಾಗಲಿ ಯಾರು ಕೂಡ ಕೇಳಿ ಮೇಯರ್ಗಳು ಮಾಡಿಲ್ಲ ನಾನು ಯಾವತ್ತೂ ಹೊರಗಡೆ ಹೇಳ್ಕೊಂಡಿಲ್ಲ ಇದನ್ನೆಲ್ಲ ನಾನೇನು ಕೇಳಿ ಮಾಡ್ತಿರ್ಲಿಲ್ಲ ಮೈಸೂರು ಹೈಕಮಾಂಡ್ ಕೇಳೇ ಮಾಡ್ತಿದ್ದು ಈಗ ಮೊನ್ನೆನು ತಾವು ನೋಡಿದ್ರಿ ಅವರು ಜಲದರ್ಶಿನಿ ಬಂದರು ಪೇಪರ್ಲ್ ಕೊಟ್ಟರು ಜಿ ಟಿ ದೇವೇಗೌಡ ನೇತೃತ್ವದಲ್ಲೇ ಹೋಯ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟದ್ದು ಹಿಂಗೆ ನಾನು ಬಿಟ್ಟೆ ಕಾರ್ಪೊರೇಟ್ಗಳು ಮೀಟಿಂಗ್ ಮಾಡಿದ್ರು ನನಗೊಂದು ಮಾತು ಯಾರು ಕೇಳಲಿಲ್ಲ ಅಥವಾ ಬಣ್ಣ ಅಂತಲೂ ಕರೀಲಿಲ್ಲ ಆಯಿತಾ ಈ ರೀತಿ ಅವ್ರು ಮಾಡ್ತಿರೋ ದೂರ ಮಾಡಿರೋದು ಗೊತ್ತೇ ಇದೆಯಲ್ಲ ಪೇಪರ್ಲ್ಲಿ ಹೇಳೋದೇ ಒಂದು ಅವ್ರು ಮಾಡ್ತಿರೋದೇ ಬೇರೆ ನಾನು ನೇರವಾಗಿ ಹೇಳ್ತೀನಿ ಆವತ್ತಿಂದನು ಕೂಡ ಆ ಕಾರಣಕ್ಕೋಸ್ಕರನೇ ನನ್ನ ಪಾಡು ನನ್ನ ಕ್ಷೇತ್ರ ಜನ ಆಯಿತು ನಾನಾಯಿತು ಅಂತೇಳಿ ನಾವು ಈಗ ಎಲ್ಲಿಂದ ನಾವು ನಮ್ಮ ಗವರ್ನರ ಕಚೇರಿಯಿಂದ ರಾಜಭವನದಿಂದ ಸೀದಾ ದೇವೇಗೌಡರ ಮನೆಗೆ ಹೋಗಿ ಅವತ್ತು ಕೈ ಮುಗಿದು ಅವ್ರಿಗೆಲ್ರಿಗೂ ನಮಸ್ಕಾರ ಮಾಡಿ ಬಂದಿದ್ದೀನಿ ವಿರುದ್ಧ ಸಂಚಿ ನಡೀತಾ ಇದೆಯಾ ಅಂತ ಜೆಡಿಎಸ್ ಇಂದನೇ ಬಿಡಿಸ್ಬೇಕು ಅಂತ ಏನಾದ್ರೂ ಅದು ಇವತ್ತಿಂದಿಲ್ಲ ತಾಳ್ಮದೇವಣ್ಣ ಅದು ಇವತ್ತಿಂದಲ್ಲ ಅದು ಮೊದಲಿಂದ ಕೂಡ ನಡ್ಕೊಂಡ್ ಬಂದಿದೆ ನಾನು ಯಾವತ್ತೂ ಕೂಡ ಹೊರಗಡೆ ಹೇಳ್ಕೊಂಡಿಲ್ಲ ನಮ್ಮ ನೋವನ್ನ ಏನ್ ಆಗ್ತಿದೆ ಅನ್ನೋದನ್ನ ಯಾವತ್ತು ಕೂಡ ಪಕ್ಷಕ್ಕೆ ಕೆಡಕಾಗಬಾರ್ದು ಅಂತಕ್ಕಂಥದ್ದು ನಾಯಕರಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾವುದು ವಿಚಾರ ಹೇಳಿಲ್ಲ ಮುಂದೆ ನಾನು ಎಮ್ ಎಲ್ ಎ ನಾನು 2 ವರ್ಷ ಎಮ್ ಎಲ್ ಎ ಆಗಿರ್ತೀನಿ ನಮ್ಮ ಜನಗಳ ಸೇವೆ ಮಾಡ್ಕೊಂಡು ಇರ್ತೀನಿ ಅಷ್ಟೇ ಈಗ 72 ವರ್ಷ ಆಗಿದೆ ಅಷ್ಟೊತ್ತಿಗೆ 75 ಆಗುತ್ತೆ ಆಮೇಲೆ ನೋಡೋಣ ಚುನಾವಣೆ ನಿಲ್ಬೇಕಾ ಬೇಡವಾ ಮೈಸೂರು ಉಸ್ತುವಾರಿ ದೂರ ಇದೆ ಇಲ್ಲ ನೀವು ಹಂಗೆ ಅನ್ಕೊಂಡಿದ್ದೀರ ಅಷ್ಟೇ ನನಗೆ ನಂಗೆ ಅನ್ನಿಸ್ತಾ ಇಲ್ಲ ಇದನ್ನೆಲ್ಲ ನೋಡಿ ಭಾರಿ ಕಷ್ಟ ಯೋಚನೆ ಮಾಡೋದು ಕಷ್ಟ ತೀರ್ಮಾನ ಮಾಡೋದು ಕಷ್ಟ ಭಾರಿ ಸಂಕಷ್ಟ ನಾವು ಮುಂದಿನ ರಾಜಕೀಯದ ಭವಿಷ್ಯದ ಯೋಚನೆ ಮಾಡಿದ್ರೆ ಅದೆಲ್ಲ ಬಿಟ್ಟು ಕ್ಷೇತ್ರ ಕೆಲಸ ಮಾಡ್ಕೊಂಡಿದ್ರೆ ಮಾತ್ರ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅದೆಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರೋದಿದೆಯಾ ನಿಮ್ಗೆ ಗೊತ್ತಿಲ್ಲದೆ ಇರೋದಿದೆಯಾ ಮೈಸೂರು ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗಲೇ ನಂದೇನು ನಡೀಲಿಲ್ಲ ಅಂದರೆ ಈಗ ಬರೀ ಎಮ್ ಎಲ್ ಎ ಆಗಿದ್ದಾರೆ ಲೆಕ್ಕ ತಗೋತಾರ ಕೆ ಆರ್ ನಗರ ಅಲ್ಲ ಈಗ ಕೋಟೆಯವ್ರು ಕರ್ಕೊಂಡು ಹೋಗಿದ್ರು ಹಂಗಾರೆ ಕೆ ಅಲ್ಲ ಅನೂರ್ಗೆ ಹೋಗಿದ್ರು ಕೊಳ್ಳೆಗಾಲಕ್ಕೆ ಹೋಗಿದ್ರು ಎಲ್ಲರೂ ಅಪೆಕ್ಸ್ ಬ್ಯಾಂಕ್ಗೆ ಉಪಾಧ್ಯಕ್ಷರಾಗಿದ್ದಾರೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಹರೀಶ್ ಗೌಡರು ಅಂತೇಳಿ ಅವ್ರಿಗೆ ಎಲ್ಲ ಕಡೆ ಕರೆದು ಸಹಕಾರಿಗಳೆಲ್ಲ ಸೇರಿ ಅವ್ರನ್ನ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದಾರೆ ನಾನು ಹೋಗಿದ್ದು ಮೂಲೆಪೆಟ್ಲು ಗ್ರಾಮದಲ್ಲಿ ಆಂಜನೇಯ ಟೆಂಪಲ್ಲು ಭಾಳ ದಿನಗಳಿಂದ ನಮ್ಗೆ ಅವರೆಲ್ಲರೂ ಕೂಡ ಬಂಧುಗಳಿದ್ದಾರೆ ಅವರೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬರಬೇಕು ಅಂತ ಕರೆದಿದ್ರು ನಾವು ಹೋಗಿದ್ವಿ ಈಗ ಜೆಡಿಪಿ ಮತ್ತೆ ಟಿಪಿ ಚುನಾವಣೆಯಲ್ಲಿ ಈಗ ನೀವು ದೂರ ಇರ್ತೀರಾ ಅಥವಾ ಹೆಂಗೆ ಅಂತ ಅದಿನ್ನು 3 ತಿಂಗಳಿದೆಯಲ್ಲ 3 ತಿಂಗಳು ಏನು ಮಾಡ್ಕೋತಾರೆ ಎಲ್ಲ ನಮ್ಮ ಭಾಳ ಜನ ನಾಯಕರುಗಳಿದ್ದಾರೆ ಅವರವರೇ ಮಾಡ್ಕೋತಾರೆ ಸ್ಥಳೀಯ ಸಮಸ್ಯೆ ಪಂಚಾಯತಿ ಚುನಾವಣೆ ನಾನು ಹೋಗಲೇ ಇಲ್ಲ ಮಾಡ್ಕೊಂಡ್ರು ಹಂಗೆ ಜೆಡ್ಪಿ ಟಿಪಿನೂ ಹಂಗೆ ಮಾಡ್ಕೊತಾರೆ ಈ ಬಿ ಫಾರಂ ಕುಮಾರಸ್ವಾಮಿ ನಾನೇ ಬಂದು ಕೊಡ್ತೀನಿ ಅಂತ ಹೇಳಿವೇನ್ರಿ ಸಭೆಯಲ್ಲಿ ಇಲ್ಲೇ ಮೈಸೂರು ಸಭೆಯಲ್ಲಿ ಮೈಸೂರು ಸಭೆಗೆ ಬಂದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಿ ಫಾರಂ ನಾನೇ ಕೊಡ್ತೀನಿ ಅಂತ ಹೇಳಿದ್ರಲ್ಲಪ್ಪ ಸಭೆಯಲ್ಲೇ ಹೇಳೋರಲ್ಲ
ನೀವು ಅದನ್ನ ತಿರುಗಿ ಉಲ್ಟಾ ಪಲ್ಟಾ ಮಾಡಿ ಕೇಳ್ತೀರಿ. ಮೈಸೂರು ತಾಲೂಕಲ್ಲಿ ಪಂಚಾಯತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮೀಸಲಾತಿ ಪ್ರಕಟ ಆಗಿದೆ. ನಿಮ್ದೇ ಆದ ಬೆಂಬಲಿತರು ಕೂಡ ಗೆದ್ದಿದ್ದಾರೆ ಈಗ, ಅವ್ರು ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಏನು ಕರೆ ಕೊಡ್ತೀರಿ? ಅವ್ರು ಆಯ್ಕೆ ಮಾಡ್ಕೋತಾರೆ. ನಾನು ಅವತ್ತು ಹೇಳಿದಿನಲ್ಲ, ಚಿಹ್ನೆ ಇಲ್ಲದೆ ಇರತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಯಾವುದು ಅವ್ರಿಗೆ ಹೋಗಬಾರ್ದು, ಒಡಕ್ ತರಬಾರ್ದು. ಅವ್ರು ಗೆಲ್ತಾರೆ, ಅವರೇ ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡ್ಕೋತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.